ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದನ್ನ ಬೇರೆಯವ್ರು ನೋಡಿದವರು ಅಪಾರ್ಥ ಮಾಡ್ಕೋತಾರೆ ಅಷ್ಟೇ. ಕರೆಕ್ಟ್ ತರ, ನೀವ್ ಹೇಳಿದ್ದೆಲ್ಲ ಸರಿ. ಆದ್ರೆ ಆ ಹೆಜ್ಜೆ, ಅದನ್ನ ಒಳ್ಳೆ ಮನ್ಸಿಂದ ನೋಡಿ. ಈಗ ತುಂಬಾ ಒಳ್ಳೆಯವರು ಗುರುಗಳು, ಅವ್ರ ನಡ್ತಿರೋ ದಾರಿಯಲ್ಲೇ ನಾವು ಹೆಜ್ಜೆ ಹಾಕ್ಬೇಕು ಅಂತಾರಲ್ವಾ? ಹೌದು, ಇಲ್ಲೂ ಹಾಗೆ. ನಯನ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿ ನೋಡ್ತಾಳೆ. ನೀವ್ ನಡ್ತಿರೋ ದಾರಿಯಲ್ಲೇ ನಡಿಬೇಕು ಅಂತ ನನ್ಗೆಷ್ಟೋ ಸಾರಿ ಹೇಳಿದಾಳೆ. ಈಗ್ಲೂ ಅತನ್ನೇ ಅವಳ್ ಮಾಡಿರೋದು. ಅತನ ಬಿಟ್ರೆ ನಯನ ಮನ್ಸಲ್ಲಿ ಇನ್ನೇನೂ ಇಲ್ಲ, ಏನೂ ಇರೋದು ಇಲ್ಲ. ಥ್ಯಾಂಕ್ಸ್ ತಾರ, ನಾನ್ ನಯನ ಅವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟಿದ್ದೆ, ಸಾರಿ. ಓಕೆ ತಾರ, ಬಾಯ್. ಹಿಡ್ಕೊಂಡು ಕೂತಿದ್ಯಾ ಮುದುಕಿ? ಕೂರ್ಲಿ ಕೂರ್ಲಿ, ನಾಳೆಗೆ ಎಲ್ಲ ಫಿಕ್ಸ್ ಆಗಿದೆ. ಸರಿ ವಿಶ್ವ, ಹೇಳಿ. ರಾಹುಲ್ ಹಳೆ ಫೋಟೋ ಹೊಸ ಫೋಟೋ ಎಲ್ಲ ಮುದುಕಿಗೆ ಈ ಮನೆಯಿಂದನೇ ಸಪ್ಲೈ ಆಗಿದೆಯಂತೆ. ಇನ್ಯಾರು? ಆ ಸುರೇಶ್ ಅಣ್ಣನೇ ಕೊಟ್ಟಿರೋದು. ನನಗ್ ಗೊತ್ತು ಕಣೋ, ಈ ಕೆಲ್ಸ ಎಲ್ಲ ಕೋತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ಕೆಲ್ಸ ಮುಗಿಲೆ, ಅವರನ್ನ ನಾನ್ ಸರಿ ಮಾಡ್ತೀನಿ. ನಾನ್ ಕೊಟ್ಟಿದ್ ನಂಬರ್ಗ್ ಫೋನ್ ಮಾಡಿದ್ಯಾ? ಅತ್ತೆ, ನಾನು ಅವನ ಜೊತೆ ಮಾತಾಡ್ದೆ. ಇವಾಗ ನನಗ್ ಗೊತ್ತಾಯ್ತು, ಈ ತರ ಕೆಲ್ಸನೆಲ್ಲ ನಾವ್ ಮಾಡಿದ್ರೆ ತಪ್ಪಾಗತ್ತೆ. ಇಂಥ ಜನ ಆದ್ರೆ ಗುರಿ ಮಿಸ್ ಆಗೋದೇ ಇಲ್ಲ. ಜೊತೆಗೆ ಎಲ್ಲ ನೀಟಾಗಿ ಆಗೋ ತರ ಪ್ಲಾನ್ ಮಾಡ್ತಾರೆ. ನಾನ್ ತುಂಬಾ ಕಲಿತೆ. ಅದಕ್ಕೆ ನಾನ್ ನಿಮ್ಗೆ ಬೇಡ ಅಂತ ಹೇಳಿದ್ದು. ಅವ್ನ ನನ್ ನೇಮಿಸಿದ್ದು. ನಯನ ಯಾವಾಗ ಹೇಗ್ ಬದ್ಲಾಗ್ತಾಳೆ ಅಂತ ಹೇಳಕ್ಕಾಗಲ್ಲ ವಿಶ್ವ. ಅವನ್ ಕಾರಲ್ಲಿ ಗುದ್ದಿದ ತಕ್ಷಣ ಇನ್ನೊಂದ್ ಕಾರಲ್ಲಿ ನಯನ ಬಾಡಿನ ಹಾಕೊಂಡೋಗಿ ಅದಕ್ಕೆ ಮುಕ್ತಿನೋ ಕಾಣಿಸ್ತಾನೆ. ಅತ್ತೆ, ನಯನ ಈ ಭೂಮಿ ಮೇಲೆ ಇದ್ಲು ಅನ್ನೋದಕ್ಕೆ ಸಾಕ್ಷಿನೇ ಇರಬಾರ್ದು. ಹಾಗ್ ಮಾಡ್ಬಿಡ್ತಾನೆ. ಈ ಕೆಲ್ಸ ಒಂದಾಗ್ಲಿ, ಆಮೇಲೆ ನಯನನ್ನ ಯಾರ್ ನೆನ್ಪ್ ಮಾಡ್ಕೋತಾರೆ ಅಂತ ನಾನು ನೋಡ್ತೀನಿ. ತಂಗಿಗಂತೂ ಅವಳು ಬೇಡ. ಇನ್ನ ಮುಸ್ರೆ ರಶ್ಮಿ, ಅವಳೊಬ್ಳು ಬಾಯಿ ಪಡ್ಕೋತಾಳೆ ಅಷ್ಟೇ. ಅವಳ ಬಾಯಿನೂ ಮುಚ್ಚಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ತಾತ, ಅವನಿನ್ನೆಷ್ಟ್ ದಿನ ಬದುಕ್ತಾನೆ? ಮೊದ್ಲು ಆ ಮುದುಕಿನ ಇಲ್ಲ ಅನ್ನಿಸ್ಬೇಕು ವಿಶ್ವ, ಆಗೆಲ್ಲ ಸರಿ ಹೋಗುತ್ತೆ. ಅತ್ತೆ, ರಾಹುಲ್ ನಯನ ಬಗ್ಗೆ ಏನಾದ್ರೂ ಕೇಳಿದ್ರೆ? ಕೇಳಿ, ಯಾರನ್ ಕೇಳ್ತಾನೆ? ತಾರನ್ ಕೇಳ್ತಾನೆ. ನಯನ ಎಲ್ಲೋ ದೇಶಾಂತರ ಹೊರಟು ಹೋದ್ಲು ಅಂತ ಅವಳು ಹೇಳ್ತಾಳೆ ಅಷ್ಟೇ. ಸರಿ ಅತ್ತೆ. ಏನ್ ನೋಡ್ತಿದ್ಯಾ ರಶ್ಮಿ? ನಡಿ ಹೋಗೋಣ. ಹೌದು, ಅಮ್ಮ ಹೇಗಿದ್ದಾರೆ? ಹಾಗೆ ಇದ್ದಾರೆ ರಶ್ಮಿ, ನಿನ್ನೆಯಿಂದ ಆ ಫೋಟೋ ಬಿಟ್ಟೇ ಇಲ್ಲ. ಅಮ್ಮ ಅಮ್ಮ, ಇವ್ರನ್ನ ನಿನ್ನೆ ನೋಡಿದ್ರಲ್ಲ, ಯಾರಿವ್ರು? ರಾಹುಲ್, ನನ್ ಮಗ, ನನ್ ಮಗ ರಾಹುಲ್. ರಾಹುಲ್, ರಾಹುಲ್.
ನನ್ ಮುತ್ತು ಅಮ್ಮ ಜಾಣೆ. ರಾಹುಲ್, ರಾಹುಲ್ ಅಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ ಅಮ್ಮ? ನನ್ ಮಗ, ನನ್ ಮಗ ಬೇಕು. ನೋಡಿದ್ಯಾ ಒಂದೇ ದಿನಕ್ಕೆ ಹೆಂಗ್ ಚಿಗುರ್ಕೋಬಿಟ್ಟಿದ್ದಾರೆ. ಅಮ್ಮ, ನಿಮ್ಮನ್ನ ನಿಮ್ಮ ಮಗ ಹತ್ರ ಕರ್ಕೊಂಡು ಹೋಗ್ತೇ ಮೋಸ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೂತ್ಕೊಂಡು ಮಗನ ಫೋಟೋ ನೋಡ್ತಾ ಇರಿ. ನನ್ನ ಕೆಲಸ ಬೇಗ ಮುಗಿಸಿ ಬಂದ್ಬಿಡ್ತೀನಿ, ಆಯ್ತಾ ಅಮ್ಮ? ನಡಿ ರಶ್ಮಿ. ನಯನಾ ಮನೆ ಬಿಟ್ಟು ಹೊರಟಿದ್ದಾಳೆ ಅಂತ ಅವನ್ ಫೋಟೋ ತೆಗೆದು ಕಳಿಸಿದಾನ. ಅಂದ್ರೆ ಈಗ್ಲೇ ಅವಳ ಕತೆ ಮುಗಿಸ್ಬಿಡ್ತೀರಾ? ಇಲ್ಲ ಅತ್ತೆ, ನಮ್ ಮನೇಲಿ ಕೆಲ್ಸ ಮುಗಿಸಿ ವಾಪಸ್ ಹೋಗೋವಾಗ ಪ್ಲಾನ್ ಮಾಡಿದೀವಿ. ಜಾಗನ ಫಿಕ್ಸ್ ಆಗಿದೆ. ಅಂದ್ರೆ ಹೇಳ ಮಗ, ಬೆಳಬೆಳಗ್ಗೆ ಏನ್ ಲಕ್ಕಂಡೆ? ಹಲೋ ಗೌಡ್ರೆ, ನಯನ ಅವರು ಈಗ ಮನೆ ಬಿಟ್ಟು ಅವಳು ಗೆಳ್ತಿದ್ದೆ ಕೆಲ್ಸಕ್ಕೋಯ್ತವ್ರೆ. ಅದ್ರಲ್ಲಿ ಏನ್ಲ ಅದೆ, ಅದನ್ನ ಕೇಳ್ತಿದ್ದಿ? ಹೌದು ಗೌಡ್ರೆ, ನಮ್ಮೂರಲ್ಲಿ ಅವನ್ನ ನಾವು ನೋಡೇ ಇಲ್ಲ. ಅವನು ನಯನ ಅವಳು ಗೆಳ್ತಿ ಜೊತೆ ಹೋಗ್ಬೇಕಾದ್ರೆ ಫೋಟೋ ತೆಗ್ದಂತೀನಿ. ಏನ್ಲ ಏನಂತೆ, ಅವನ್ ಯಾಕ್ಲ ನಯನ ಫೋಟೋ ತೆಗ್ದ? ಗೊತ್ತಿಲ್ಲ ಗೌಡ್ರೆ, ಆ ಫೋಟೋನ ಅವನ್ ಯಾರಿಗೋ ಕಳಿಸ್ದ ಅನ್ಸುತ್ತೆ. ಸರಿ ಸರಿ, ಅವನ್ ಯಾರು ಎತ್ತ ಅಂತ ಅವನ್ ಹಿಂದೆನೆ ಇರು, ಏನ್ ಮಾಡ್ತಾನೆ ಅಂತ ನೋಡ್ತಾ ಇರು. ತಿಳಿತಾ? ಆಯ್ತು ಗೌಡ್ರೆ. ಸರ, ನಿನ್ ಸುತ್ತ ಇರೋರ ನಿನ್ ಬಗ್ಗೆ ಕೆಟ್ಟದ ಮಾತಾಡ್ತಾ ಇದಾರೆ. ಆ ರಶ್ಮಿ ನಿನ್ನ ಮೋಸಗಾತಿ ಅಂದ್ಲು, ಆದ್ರೆ ನಾ ನಂಬ್ಲಿಲ್ಲ. ಯಾಕೋ ಬಂದೆ ಇಲ್ಲಿಗೆ? ಯಾಕೆ ಅಂದ್ರೆ ನಾವ್ ಇಬ್ರು ಲವ್ ಮಾಡ್ತಾ ಇದೀವಿ. ಈ ಜಗತ್ತೆ ನಿನ್ನ ದುಡಿದ್ರು, ನಾನ್ ಮಾತ್ರ ನಿನ್ನ ಲವ್ ಮಾಡ್ತಾನೆ ಇರ್ತೇನೆ. ಅಪ್ಸರ ಪ್ಲೀಸ್, ಅಪ್ಸರ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ. ರಾಹುಲ್ಗ್ ನಿನ್ ಹೆದರ್ಬೇಕಾಗಿಲ್ಲ, ನಯನಾನ ನೀನು ಕೇರ್ ಮಾಡ್ಬೇಕಾಗಿಲ್ಲ. ಇವ್ರು ನಮ್ ಬಗ್ಗೆ ಕೆಟ್ಟದ ನಡ್ಕೊಂತ ಇದಾರೆ ಅಂದ್ರೆ ನಾವ್ಯಾಕೆ ಇವ್ರ ಮಾತನ್ನ ಕೇಳ್ಬೇಕು? ನಾವ್ ಇಲ್ಲಿಂದ ಒಂದ್ಸಲ ಹೊರಟೋದ್ರೆ ಈ ದಿಕ್ಕಿಗೆ ತಲೆ ಹಾಕಿ ಮಲಗೋದೆ ಬೇಡ. ಬಾ ಅಪ್ಸರ, ಇಲ್ಲಿಂದ ಹೊರಟೋಗೋಣ. ನಾನ್ ನಿನ್ ಜೊತೆ ಬರ್ಬೇಕಾ? ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗಾದ್ರೂ, ನಾವ್ ಎಲ್ಲಿ ಇರ್ತೀವೋ ಅದೇ ಪ್ರೇಮ ಲೋಕ ಅನ್ಕೊಳ್ಳೋಣ. ಅಂದ್ರೆ ನೀನೊಂದ್ ನಾಲ್ಕು ಪುಡಿಗಾಸ್ ತರ್ತೀಯ, ಅದ್ ಖರ್ಚಾಗೋವರೆಗೂ ತಿನ್ನೋದು ಓಡಾಡೋದು, ಆಮೇಲೆ ಏನ್ ಮಾಡ್ತೀಯ? ಆಮೇಲೆ ನಮ್ಮ ಅಪ್ಪನಿಗೆ ದುಡ್ಡು ತರಿಸ್ತೀನಿ. ನೀನ್ ಯಾವ ಭ್ರಮೇಲಿ ಇದೀಯಾ? ನಾವಿಬ್ರು ಎಲ್ಲೋ ಇರೋದಕ್ಕೆ ನಿಮ್ಮಪ್ಪ ಯಾಕೆ ದುಡ್ಡು ಕೊಡ್ತಾರೆ? ಅಪ್ಸರ ನೀ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಮ್ಮಪ್ಪ ದುಡ್ಡು ಕೊಡದೆ ಇದ್ರೇನು, ನಾನಿನ್ನ ದುಡ್ಡು ಸಾಕ್ತೀನಿ. ನೀನ್ ಓದಿರೋ ಓದಿಗೆ ಯಾವ ಕೆಲ್ಸ ಸಿಗುತ್ತೆ? ನೀನ್ ಕೂಲಿ ಮಾಡ್ತಂದಿದ್ದ ದುಡ್ಡಲ್ಲಿ ನಾನ್ ಜೀವನ ಮಾಡ್ಬೇಕಾ? ಅಪ್ಸರ ನಮ್ ಪ್ರೀತಿ ಮುಂದೆ ಇದೆಲ್ಲ ಒಂದ್ ಲೆಕ್ಕನ. ಸಗ ನನ್ ಮಾತ್ ಕೇಳು, ನಾನ್ ಯಾವತ್ತು ನಿನ್ನ ಲವ್ ಮಾಡ್ಲಿಲ್ಲ. ನಯನ ಅವ್ರೆ, ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ, ನೀವ್ ನೋಡಿದ್ರು ಹಾಗೆ ಹೋಗ್ತಾ ಇದ್ದೀರಲ್ಲ. ನೋಡ್ತೆ ಯಜಮಾನ್ರೆ. ಮತ್ ನನ್ ಮಾತಾಡಿಸ್ಲೇ ಇಲ್ಲ. ತಪ್ಪಾಯ್ತು, ನೀವು ಕಾಫಿ ಕಾಯ್ತಾ ಇದ್ದೀರಾ ಅನ್ಕೊಂಡು
ಬೇಗ ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಏನಾದರೂ ಹೇಳ್ಬೇಕಿತ್ತ ಯಜಮಾನ್ರೆ? ನಯನ, ನಾನು ನಿಮಗೆ ಸಾರಿ ಕೇಳಿದ್ರೆ ಕ್ಷಮಿಸ್ತೀರಾ? ಹಾಗೆಲ್ಲ ನೀವು ಹೇಳಬಾರ್ದು. ಈಗ ನಿಮಗೆ ಕಾಫಿ ಮಾಡಿಕೊಡ್ಲಾ ಅಥವಾ ಬೇರೆ ಏನಾದರೂ ತಿಂಡಿ ಮಾಡಿಕೊಡ್ಲಾ? ನೀವೊಂದ್ಸಲಿ ನನ್ನ ಕಡೆ ನೋಡಿ ಮಾತಾಡಿದ್ರೆ ನನಗೆ ಸಮಾಧಾನ ಆಗತ್ತೆ. ನಯನ, ಸಾರಿ ನಯನ. ನಯನಾ,